ವಾಕ್ಯ ಸುಮ್ಮನೆ ಕೇಳಿ ಹೋಗಬೇಡ್ರಿ, ಸುಮ್ಮನೆ ಕೇಳಿ ಹೋಗಬೇಡ್ರಿ. ದೇವರ ವಾಕ್ಯವನ್ನ ಶ್ರದ್ಧೆ ಕೊಟ್ಟು ನೀವು ಕೇಳುವಾಗ ಯುಕ್ತಿಹೀನರು ಅಂದ್ರೆ ಸ್ವಲ್ಪ ಮಂದ ಬುದ್ಧಿ ಉಳ್ಳವರಾದ್ರೂ ವಾಕ್ಯ ನಿಮ್ಮನ್ನ ಜ್ಞಾನೋದಯವಾಗುವಂತೆ ಮಾಡುತ್ತದೆ. ಸ್ತೋತ್ರ ಹೇಳಲಿಲ್ಲ, ಅಲ್ಲೆಲೂಯ. ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ, ಅದಕ್ಕೆ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಇದನ್ನ ವಿದ್ಯಾವಂತರು ಓದಿದ್ರೆ ನಮ್ಗೇನು ಅರ್ಥ ಆಗಲ್ಲ ಅಂತಾರೆ. ವಿದ್ಯೆ ಇಲ್ಲದೆ ಇದನ್ನು ಓದಿದ್ರೆ, ಓದಕ್ಕೆ ಹೋದ್ರೆ ಅವ್ರು ಹೇಳ್ತಾರೆ ನಮಗೆ ವಿದ್ಯೆ ಇಲ್ಲ, ಓದಕ್ಕೆ ಬರಲ್ಲ ಅಂತಾರೆ. ಕಾರಣ ವಾಕ್ಯ ಮುದ್ರೆ ಹಾಕಲ್ಪಟ್ಟಿರುವಂಥದ್ದಾಗಿದೆ. ಅದು ಎಲ್ಲರಿಗೂ ಅರ್ಥ ಆಗಲ್ಲ. ಯಾರು ಅದರ ಕುರಿತಾಗಿ ಭಯಕ್ಕೆ ಉಳ್ಳವರಾಗಿರುತ್ತಾರೋ ನಿಮ್ಗೆ ಅರ್ಥ ಆಗಲಿಲ್ಲ. 19 ಕೀರ್ತನೆ 14 ವಾಕ್ಯ ಹೀಗೆ ಹೇಳುತ್ತದೆ, ಯಹೋವನು ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ. ಹೃದಯದ ಧ್ಯಾನ, ನಿನ್ನ ಮಾತು, ಇದು ಎರಡು ಯಹೋವನಿಗೆ ಸಮರ್ಪಕವಾಗಿರಬೇಕು. ಅಂಥವರಿಗೆ, ಯುಕ್ತಿಹೀನರಾದರೂ ಅವ್ರಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಇದ್ರೂ ಸರಿ, ದೇವರು ಅವರಿಗೆ ಜ್ಞಾನವನ್ನು ಕೊಡ್ತಾ ಇರ್ತಾನೆ. ಸ್ತೋತ್ರ. ವಿದ್ಯಾಭ್ಯಾಸ ಇಲ್ಲ ಅಂತ ದುಃಖ ಪಡಬೇಡ್ರಿ. ಅಯ್ಯೋ ನಾನು ಶಾಲೆಗೆ ಹೋಗ್ಲಿಲ್ಲ, ಈಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನನಗೆ ವಿದ್ಯಾ ಇದ್ದಿದ್ರೆ ನಾನು ಚೆನ್ನಾಗಿ ಪ್ರಸಂಗ ಮಾಡ್ಬೋದಾಗಿತ್ತು, ವಾಕ್ಯ ಓದ್ಬೋದಾಗಿತ್ತು, ಏನ್ ತೊಂದರೆ ಇಲ್ಲ. ಅದು ಇಲ್ದಿರೇನೆ ಪ್ರಸಂಗ ಮಾಡ್ಬೋದು ನೀವು. ಒಂದೇ ಒಂದು ಬೇಕಾಗಿರೋದು ದೇವರ ಸನ್ನಿಧಾನದಲ್ಲಿ ನೀವು ನಿಮ್ಮ ಮಾತುಗಳು, ನಿಮ್ಮ ಧ್ಯಾನ ದೇವರಿಗೆ ಸಮರ್ಪಕವಾಗಿರ್ಬೇಕು. ನಿಮ್ಮ ಹೃದಯದ ಧ್ಯಾನವು, ನಿಮ್ಮ ಮಾತುಗಳು ದೇವರಿಗೆ ಸಮರ್ಪಕವಾಗಿರ್ಬೇಕು ಅಂದ್ರೆ ಅಯೋಗ್ಯವಾದ ಕಾರ್ಯಗಳಲ್ಲಿ ಮನಸ್ಸಿಡಬಾರದು. ದೇವರ ವಾಕ್ಯವನ್ನ ಸ್ವಾರ್ಥ ಕಾರ್ಯಗಳಿಗೋಸ್ಕರ ಬಳಸ್ಕೊಬಾರದು. ದೇವರ ವಾಕ್ಯವನ್ನ ದೇವರ ರಾಜ್ಯದ ಪ್ರಯೋಜನಕ್ಕೆ, ದೇವರ ನಾಮದ ಮಹಿಮೆಗಾಗಿ ಉಪಯೋಗಿಸ್ಬೇಕು.